ಇರುವಂತ ಕಾಂಗ್ರೆಸ್ ಪಕ್ಷ ಏನೋ ಒಂದು ಲಕ್ಕಿ ಡ್ರಾನಲ್ಲಿ ಅಧಿಕಾರ ಬಂದರು. ಜನ ಯಾರು ಇವರು ಬೇಕು ಅಧಿಕಾರಕ್ಕೆ ಬರಬೇಕು ಅಂತ ಬಯಸಿದ್ದಲ್ಲ. ಒಂದು ಗ್ಯಾರಂಟಿಯಲ್ಲಿ ನಮಗೆ ಗ್ಯಾರಂಟಿ ಕೊಡ್ತೀವಿ, ಜನಕ್ಕೆ ಇದನ್ ಕೊಡ್ತೀನಿ ಅದನ್ ಕೊಡ್ತೀನಿ ಗ್ಯಾರಂಟಿ, ಯಾವ ಷರತ್ತಿಲ್ಲದೆ ಯಾವ ಷರತ್ತಿಲ್ಲದೆ ಆಮಿಷ ಒಡ್ಡಿ ಮೋಸದಿಂದ ಅಧಿಕಾರಕ್ಕೆ ಬಂದವರೇ ಕಾಂಗ್ರೆಸ್ ಪಕ್ಷದವರು. ಇವತ್ತು ನಾವೇನು ಹೇಳ್ತಾ ಇದ್ದೀವಿ, ನೀವು ಜನಕ್ಕೆ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿದ್ದೀರಾ? ನೀವು ಯಾವ ಗ್ಯಾರಂಟಿನ ಯಾವ ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ರಲ್ಲ ಆ ಪ್ರಕಾರವಾಗಿ ಜನಕ್ಕೆ ಗ್ಯಾರಂಟಿ ಕೊಡಿ ಅಂತ ನಾವು ಒತ್ತಾಯ ಮಾಡ್ತಿದ್ದೀವಿ. ನೋ ಕಂಡೀಷನ್. ನೀವು ಯಾವ ರೀತಿ ಗ್ಯಾರಂಟಿ ಕಾರ್ಡ್ ಅನ್ನ ಕೊಟ್ಟಿದ್ರು ಅದೇ ಪ್ರಕಾರವಾಗಿ ಅನುಷ್ಠಾನವನ್ನ ಮಾಡಿ. ನಮ್ಮ ವಿರೋಧ ಇಲ್ಲ, ಕೊಡಿ ಜನಕ್ಕೆ. ಯಾವ ಮಾತನ್ನು ಕೊಟ್ಟಿದ್ದೀರೋ, ಯಾವ ಕಾರ್ಡ್ ಅನ್ನು ಕೊಟ್ಟಿದ್ದೀರೋ, ಯಾವ ಮಾತನ್ನು ಉಳಿಸ್ಕೊಳ್ತೀವಿ, ಕ್ಷಣ ಮಾತ್ರದಲ್ಲಿ ಅಧಿಕಾರಕ್ಕೆ ಬಂದ ತಕ್ಷಣನೇ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿದ್ದೀರಿ, ಕೊಡ್ತಾ ಇದೀರ ಇವತ್ತು. ಎಲ್ಲದಕ್ಕೂ ಕಂಡೀಷನ್, ಎಲ್ಲದಕ್ಕೂ ಕಂಡೀಷನ್ ಆಗ್ತಾ ಇದ್ದೀರಾ. ಇವತ್ತು ಮಾತಿಗೆ ತಪ್ಪಿದ್ರೆ ಯಾರು, ವಚನ ಭ್ರಷ್ಟರು ಯಾರು? ಕಾಂಗ್ರೆಸ್ನವರು. ಇವತ್ತು ಮೋಸದಿಂದ ಅಧಿಕಾರಕ್ಕೆ ಬಂದು ಸರ್ಕಾರದ ಹಣ ಇವರ ಹಣ ಏನಲ್ಲ ಕೊಡಿ ಅಂತ ಕೇಳ್ತಾ ಇದೀವಿ, ಕೊಡ್ತಾ ಇದ್ದಾರೆ. ಬಂದಿದ ತಕ್ಷಣ ಕರೆಂಟಿನ ಬಿಲ್ ಏರಿಕೆ, ಬೆಲೆ ಏರಿಕೆ ವಿರುದ್ಧವಾಗಿ ಹೋರಾಟ ಮಾಡಿ ಬಂದವರು, ಒಂದ್ ತಕ್ಷಣ ಮಾಡಿದ ಕೆಲಸ ಏನು? ಏರಿಕೆ ಏನ್ ಮಾಡಿದ್ರು? ಹಾಗಾಗಿ ಇಂತ ವ್ಯಕ್ತಿಗಳು ಇವ್ರು ಯಾವ ಮಾತಿನ ಮೇಲೆಗ ಇದೆ ಅಂತ ಯೋಚನೆ ಮಾಡಿ. ಹಾಗಾಗಿ ಇಂತ ಪಕ್ಷಕ್ಕೆ ಇವತ್ತೇನು ಅಧಿಕಾರದಲ್ಲಿ ಇದ್ದಾರೆ, ಇವರಿಗೆ ಪಾಠ ಕಲಿಸುವಂತದ್ದಾಗ್ಬೇಕು, ಜನರಿಗೆ ತಿಳುವಳಿಕೆ ಮೂಡಿಸ್ಬೇಕು, ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ಬೇಕು. ಯಾವ ರೀತಿ ಈ ಸಭಾಧ್ಯಕ್ಷರು ಇವತ್ತು ಕಾನೂನಿನ ಪ್ರಕಾರವಾಗಿ ನಡ್ಕೊಳ್ಳದೆ ನಮ್ಮ ಜನಪರವಾಗಿ ಮಾತಾಡದಂತ ನಮ್ಮ ಸದಸ್ಯರುಗಳನ್ನ ನಮ್ಮನ್ನ ಅಮಾನತನ್ನು ಮಾಡ್ತಾರೆ. ಯಾವ ವಿಚಾರಕ್ಕೆ ಅವರು ಬದ್ಧರಾಗಿರ್ಬೇಕಿತ್ತು ಆ ವಿಚಾರಕ್ಕೆ ಬದ್ಧರಾಗದೆ ನಮ್ಮ ಮೇಲೆ ಅವರು ಕ್ರಮವನ್ನು ವಹಿಸ್ತಾರೆ. ಯಾವ ಸರ್ಕಾರದ ಮೇಲೆ ಕ್ರಮ ವಹಿಸಬೇಕಾಗಿತ್ತು ಅವ್ರ ಮೇಲೆ ಕ್ರಮ ವಹಿಸದೆ ನಮ್ಮ ಮೇಲೆ ಕ್ರಮ ವಹಿಸ್ತಾರೆ. ಇಂತ ಒಂದು ಸ್ಪೀಕರ್, ಇಂತ ಒಂದು ಸರ್ಕಾರ ನಿಜಕ್ಕೂ ನಮ್ಮ ಜನತೆಗೆ ಒಂದು ದುರಂತ. ಹಾಗೆ ನೀವು ಕಾನೂನು ಸುವ್ಯವಸ್ಥೆಯಲ್ಲಿ ಮಾತಾಡ್ತಿದ್ದಾರೆ, ಗೃಹ ಸಚಿವರು, ಇಂದಿನ ಗೃಹ ಸಚಿವರು ಪರಮೇಶ್ವರ್ ಅವರು, ಮತ್ತೆ ಇಡೀ ಸರ್ಕಾರ ಒಬ್ಬನೇ ಒಬ್ಬ ಸಚಿವ ಏನು ಅಹಿಂಸೆಯಲ್ಲಿ ತೊಡಗಬೇಕು, ಕೃತ್ಯ ಅಹಿಂಸಾ ಕೃತ್ಯದಲ್ಲಿ ತೊಡಗಬೇಕು, ಜನರನ್ನ ಪ್ರಾಣವನ್ನು ತಗೊಳ್ಬೇಕು, ಭಯೋತ್ಪಾದನೆಯನ್ನ ಮಾಡಬೇಕು ಅಂತ ಒಟ್ಟಂತ ಈ ಭಯೋತ್ಪಾದಕರನ್ನ 5 ಜನ ಬಂಧನೆ ಮಾಡಿದಾಗ ಅವರ ಇದ್ದಂತ ಬಾಂಬು, ಪಿಸ್ತೂಲು, ಇನ್ನಿತರ ಗ್ರೆನೇಡ್ ಎಲ್ಲವೂ ಅವ್ರ ದೊರಕಿದೆ. ಅಂತವ್ರನ್ನ ಏನ್ ಹೇಳ್ತಿದ್ದಾರೆ ಬ್ರದರ್ಸ್? ಇನ್ನನ್ನು ಅವರು ಅಲ್ಲ ಹಂಗಂತ ಬರೀ ಆಪಾದನೆ ಆಗಿದೆ, ಇನ್ನ ಅವರು ಪ್ರೂವ್ ಆಗಿಲ್ಲ. ಅವರನ್ನ ನಮ್ಮ ಸೋದರರು, ಅವ್ರನ್ನ ಭಯೋತ್ಪಾದಕರಂತ ಕರೀಲಿಕ್ಕಾಗಲ್ಲ ಅಂತ ಹೇಳುವಂತ ಸರ್ಕಾರ ಒಬ್ಬರೇ ಒಬ್ಬರು ಮಂತ್ರಿಯ ಟ್ವೀಟ್ ಅಲ್ಲಿ ನೋಡಿ, ಒಬ್ಬನೇ ಒಬ್ಬ ಮಂತ್ರಿಯಲ್ಲಿ ಇಂಥದನ್ನ ಖಂಡಿಸಿ ಇಂಥ ಒಳ್ಳೆ ಕ್ರಮ ಆಗಿದೆ ಬಂಧಿಸಿ ತಕ್ಷಣ ಕ್ರಮವನ್ನ ಇಂಥ ಭಯೋತ್ಪಾದಕರನ್ನ ಸದೆ ಬಿಡಿರಿ ಅಂತ ಒಬ್ಬನೇ ಒಬ್ಬ ಕಾಂಗ್ರೆಸ್ ಸದಸ್ಯ, ಒಬ್ಬನೇ ಒಬ್ಬ ಕಾಂಗ್ರೆಸ್ ಮಂತ್ರಿ ಅಥವಾ ಮುಖ್ಯಮಂತ್ರಿ ಸಹ ಅವರ ಪರ್ಸನಲ್ ಸೋಷಿಯಲ್ ಮೀಡಿಯಾದಲ್ಲಿ ಯಾರೂ ಖಂಡಿಸಿಲ್ಲ ನೋಡಿ, ಯಾರೂ ಖಂಡಿಸಿಲ್ಲ. ಇಂಥ ಬಂಡತನ ರಾಜಕೀಯ ಮಾಡ್ತೀವಿ ಅಂದ್ರೆ ಯಾವ ಮಟ್ಟಕ್ಕೂ ಇಳಿಲಿಕ್ಕೆ ಅವರು ಸಾಧ್ಯವಿದೆ. ಕೇವಲ ತುಷ್ಟೀಕರಣವೇ ಇವರ ರಾಜಕಾರಣ. ತುಷ್ಟೀಕರಣ, ತುಷ್ಟೀಕರಣ, ತುಷ್ಟೀಕರಣ ಬಿಟ್ರೆ ಬೇರೇನಿಲ್ಲ. ಇಂಥ ತುಷ್ಟೀಕರಣದ ರಾಜಕಾರಣ ನಮ್ಮ ಸಮಾಜಕ್ಕೆ ಬೇಡ ಅಂತಲೇ ಕಾಂಗ್ರೆಸ್ನ ಯಾವಾಗಲೂ ಸಮಾಜ ತಿರಸ್ಕಾರ ಮಾಡಿತು. ಸಮಾಜಕ್ಕೆ ಯಾವಾಗಲೂ ಇಂಥ ತುಷ್ಟೀಕರಣ ರಾಜಕಾರಣವನ್ನು ಮಾಡುವಂತ ಕಾಂಗ್ರೆಸ್ ಪಕ್ಷ ಯಾವ ಕಾರಣದಲ್ಲೂ ಅಧಿಕಾರಕ್ಕೆ ಬರಬಾರ್ದು ಅನ್ನೋದ್ರ ಸಂಪೂರ್ಣವಾಗಿ ಇಡೀ ಭಾರತ, ಇಡೀ ಕರ್ನಾಟಕ ಇವನ್ನ ತಿರಸ್ಕಾರ ಮಾಡಿತು. ಈಗಲಾರೂ ಏನಾರು ಬುದ್ಧಿ ಕಲ್ತಿದಾರ ಅಂತ ಜನ ಅವಕಾಶ ಕೊಟ್ಟರು, ಈಗಲೂ ಬುದ್ಧಿ ಕಲ್ತಿಲ್ಲ. ನಾಯಿ ಬಾಲ ದೊಂಕಿರೋರಿಗೆ ಅಧಿಕಾರ ಕೊಟ್ರೆ ಏನ್ ಮಾಡ್ತಾರೆ ಇವ್ರು? ಯಾವತ್ತೂ ಬುದ್ಧಿ ಕಲಿಯಲ್ಲ. ಇಂಥವ್ರಿಗೆ ಅಧಿಕಾರವನ್ನು ಕೊಟ್ಟು ಇವತ್ತು ಪಶ್ಚಾತ್ತಾಪ ಕೈ ಕೈ ಇಸಿಕೊಳ್ತಾ ಇದಾರೆ ಜನ. ಎಂಥವ್ರಿಗೇನೆಲ್ಲ ಅಧಿಕಾರ ಕೊಟ್ಬಿಟ್ರಿ, ಎಂಥವ್ರಿಗೇನೆಲ್ಲ ಅಧಿಕಾರ ಕೊಟ್ಬಿಟ್ಟು ಇಂಥ ದೇಶದ್ರೋಹಿಗಳು, ಇಂಥ ಲೂಟಿಗಾರರು, ಕೊಲೆ, ದರೋಡೆ, ವರ್ಗಾವಣೆ ದಂಧೆ, ರೈತ ವಿರೋಧಿ, ರೈತರ ವಿರೋಧಿ, ರೈತರು ಆತ್ಮಹತ್ಯೆ ಮಾಡ್ಕೋತಾರೆ. ಇವ್ರು ಬರ್ತಿದ್ದಂಗೆನೆ ಬರ, ಇವ್ರು ಬರ್ತಿದ್ದಂಗೆನೆ ಅತಿವೃಷ್ಟಿ, ಇವ್ರು ಬರ್ತಿದ್ದಂಗೆ ರೈತರ ಆತ್ಮಹತ್ಯೆ. ಎಲ್ಲಿ ನೋಡ್ರು ರೈತರ ಆತ್ಮಹತ್ಯೆ? ಯುವಕರ ವಿರೋಧಿ, ರಾಷ್ಟ್ರೀಯ ಶಿಕ್ಷಣ ನೀತಿ ಜನಪರವಾಗಿದೆ, ವಿದ್ಯಾರ್ಥಿ ಪೂರ್ವಕವಾಗಿದೆ, ಅದಕ್ಕೂ ವಿರೋಧ. ಅದನ್ನ ಏನ್ ಹೇಳ್ತಾರೆ ಗೊತ್ತ? ಪ್ರಜಾಪ್ರಭುತ್ವದ ವಿರೋಧಿ, ಸಂವಿಧಾನ ವಿರೋಧಿ, ರಾಷ್ಟ್ರೀಯ ಶಿಕ್ಷಣ ನೀತಿ. ಇಡೀ ವಿಶ್ವದಲ್ಲಿ ಏನೆಲ್ಲ ಒಳ್ಳೇದಿದೆಯೋ ಅದನ್ನ ಅಳವಡಿಸಿಕೊಂಡು ಇವತ್ತು ನಮ್ಮ ಯುವಕರ
ಸಬಲೀಕರಣವನ್ನು ಮಾಡಬೇಕು. ವಿದ್ಯಾವಂತರಾಗದು ವಿದ್ಯಾಭ್ಯಾಸ ಮಾಡೋದು ಯುವಕರು. ಸಿದ್ದರಾಮಯ್ಯನವರು ಓದ್ಬೇಕಾ? ಸಿದ್ದರಾಮಯ್ಯನವ್ರ ಮೊಮ್ಮಗ ಇಂಟರ್ನ್ಯಾಷನಲ್ ಸ್ಕೂಲ್, ಶಿವಕುಮಾರ್ ನಡೆಸೋದು ಸೆಂಟ್ರಲ್ ಸ್ಕೂಲ್. ಇವ್ರ ಮಕ್ಕಳೆಲ್ಲ ಒಳ್ಳೊಳ್ಳೆ ಕಡೆ ಓದ್ಬೇಕು. ಬಡವ್ರ ಮಕ್ಕಳು ಸರ್ಕಾರಿ ಶಾಲೆ, ಸರ್ಕಾರಿ ಕಾಲೇಜ್, ಸರ್ಕಾರಿ ಯೂನಿವರ್ಸಿಟಿನಲ್ಲಿ ಇರುವಂತವ್ರು ಬಡವ್ರ ಮಕ್ಕಳು ಭವಿಷ್ಯ ನೋಡಬಾರ್ದು. ಯಾವಾಗಲೂ ಅವರು ಜೀತದಾಳಾಗಿರ್ಬೇಕು, ಬಡತನದಲ್ಲೇ ಇರಬೇಕು ಅನ್ನುವಂಥದ್ದೇ ಇವ್ರ ಇಚ್ಛೆ. ಈ ರೀತಿ ಜನವಿರೋಧಿ ಸರ್ಕಾರವಾಗಿರುವಂತ ಕೊಲೆಗಟ್ಟರು ಸರ್ಕಾರ, ಕೊಲೆಗಟ್ಟಿರ ಸರ್ಕಾರ, ಕೊಲೆ ದರೋಡೆ ಆಗ್ತಿರುವಂತ ಇಂತಹ ಒಂದು ಸರ್ಕಾರವನ್ನ ಸಂಪೂರ್ಣವಾಗಿ ಖಂಡಿಸಬೇಕು. ಜನರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು. ಕಂಪ್ಲೀಟ್ ಬ್ರೇಕ್ ಡೌನ್ ಆಫ್ ಲಾ ಅಂಡ್ ಆರ್ಡರ್. ಲಾ ಅಂಡ್ ಆರ್ಡರ್ ಸಂಪೂರ್ಣವಾಗಿ ಕುಸಿದಿದೆ. ಲಾ ಅಂಡ್ ಆರ್ಡರ್ ಸಂಪೂರ್ಣವಾಗಿ ಕುಸಿದಿದೆ. ಇಂಥ ಸರ್ಕಾರವನ್ನ ಕಿತ್ತೆಸಿಬೇಕು. ನಾವು ಪ್ರತಿನಿತ್ಯ ಹೋರಾಟವನ್ನ ಮಾಡಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸಿ ಈ ಸರ್ಕಾರದ ನೀತಿ ನಿಲುವು ಯಾವ ರೀತಿ ಜನವಿರೋಧಿ ಆಗಿದೆ ಅನ್ನೋದನ್ನ ಪ್ರತಿಯೊಬ್ಬರಿಗೂ ತಿಳಿಸ್ಬೇಕು. ನಮ್ಮ ಶಾಸಕರನ್ನ ಅಮಾನತನ್ನು ಮಾಡಿರೋದನ್ನ ಖಂಡಿಸ್ಬೇಕು. ಮತ್ತು ಜನರ ಇವತ್ತು ಪ್ರಾಣವನ್ನು ತಗೊಳ್ತಿದ್ದಾರೆ, ಜನಪರವಾಗಿರುವಂತ ವ್ಯಕ್ತಿಗಳನ್ನ ಕೊಲ್ತಿದ್ದಾರೆ, ರೈತ ವಿರೋಧಿಯಾಗಿದ್ದಾರೆ, ವಿದ್ಯಾರ್ಥಿ ವಿರೋಧಿಗಳಾಗಿದ್ದಾರೆ, ದಲಿತರು ವಿರೋಧಿಗಳಾಗಿದ್ದಾರೆ, ಹಿಂದುಳಿದರ ವಿರೋಧಿಗಳಾಗಿದ್ದಾರೆ. ಎಲ್ಲಾ ವಿಚಾರದಲ್ಲೂ ಇವತ್ತು ಜನರಿಗೆ ಹತಾಶರಾಗಿರುವಂತ ಈ ಸರ್ಕಾರವನ್ನ ಸಂಪೂರ್ಣವಾಗಿ ಖಂಡಿಸಿ ಎಲ್ಲಾ ಕಡೆಯಿಂದ ಹೋರಾಟಗಳು